ಎಲ್ಲರೂ ಸ್ವಾಮೀಜಿ ಜನ ಸೇರೋದಿಲ್ಲ ನೀವೊಬ್ಬರೇ ಹೋಗಬೇಕಾಗುತ್ತೆ ನಿಮಗೆ ನಡೆಯೋಕ್ಕೂ ಆಗಲ್ಲ ಏನೇನೋ ನನಗೆ ಹೇಳಿದ್ರು ನಾನು ಒಂದು ಸಂಕಲ್ಪ ಮಾಡಿದೆ ಒಂದು ಕೊನೆ ಪಕ್ಕ ಯಾರು ಬರ್ದೇ ನಾನು ಒಬ್ಬನಾದರೂ ವಿಧಾನಸೌಧಕ್ಕೆ ಮುಟ್ಟಬೇಕು ಅಂತ ಅಲ್ಲಿಂದ ಶುರುವಾದಾಗ ಒಂದು 30 32 25 ಹಿಂಗೆ 39 ದಿವಸಗಳ ಬಹಳ ದೊಡ್ಡ ಪಾದ ಅದು ಅದು ಕೆಟ್ಟ ಉರಿಬಿಸಲು ಆಗ ಎಲ್ಲರೂ ನಡೆಯೋಕ್ಕಾಗಲ್ಲ ಸ್ವಾಮೀಜಿ ಅಂತಾರೆ ಅಂತಿದ್ರು ಪೂರ್ತಿ ನಮ್ಮ ಸಮಾಜಕ್ಕೆ ಇಷ್ಟು ಮಂತ್ರಿಗಳನ್ನು ಕೊಡಿ ಖಾತೆಗಳನ್ನು ಕೊಡಿ ಅಥವಾ ಈಗ ಯಡಿಯೂರಪ್ಪನವರು ತೆಗೆತೇನೆ ಅಂತಂದಾಗ 28 30 ಜನ ಸ್ವಾಮೀಜಿಗಳು ಬಂದಲ್ಲಿ ಧರಣಿ ಮಾಡಿದ್ರು ಇವೆಲ್ಲ ಸರಿಯಾ ಸ್ವಾಮೀಜಿಗಳು ನಮ್ಮ ಸಮಾಜದಲ್ಕೊಂಡು ಸಮಾಜಕ್ಕೆ ದುಡಿದಂತವರು ಸಚಿವರಾಗೋದು ಬೇಡ ದುಡಿದಂತವರು ಸಚಿವರಾಗಲಿ ದುಡಿದಂತವರು ವ್ಯಕ್ತಿಗೆ ಅವಕಾಶ ಕೊಡ್ರಿ ಅಂತ ಒಂದು ಮನವಿಯನ್ನು ನಾನು ಮಾಡಿದೆ ಉದ್ದೇಶ ಈ ಮನವಿಯನ್ನು ಒಂದು ಪೀಠಾಧಿಪತಿಯಾಗಿ ಮಾಡೋ ಸರಿನಾ ಆಮೇಲೆ ಸ್ವಾಮೀಜಿಗಳ ಇತ್ತೀಚೆಗೆ ಜೈಲಿಗೆ ಹೋಗೋದು ಶುರು ಆಗಿದೆ ಅವರ ನಡತೆಗೆಟ್ಟ ವ್ಯವಹಾರಗಳು ಶುರು ಆಗಿದೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪಗಳು ಶುರು ಆಗಿದವೆ ಈ ಒಟ್ಟು ಸಮಾಜಕ್ಕೆ ಬುದ್ಧಿ ಹೇಳುವಂತ ಮಾರ್ಗದರ್ಶಕರಾಗಬೇಕಾದಂತ ಈ ಜಂಗಮರೇ ಹೀಗೆ ಮಾಡಿಬಿಟ್ರೆ ಹಾಗೆ ಮುಂದೆ ಇರಕತೆ ನನಗೆ ಒಂದು ಖಾಸಗಿಯಾಗಿ ತಮ್ಮ ಹತ್ರ ಕೇಳಬೇಕು ನಿಮ್ಮ ಪೀಠ ರಚನೆ ಆಗುವಾಗ ಯಾರು ನಿಮ್ಮ ಜೊತೆಗಿದ್ದರು ಈಗ ಬಿಜೆಪಿ ಸಚಿವರಾದಂಥವರು ಆವಾಗ ನಿರಾಣಿಯವರು ಮುಖ್ಯವಾಗಿ ನಿಮ್ಮೊಟ್ಟಿಗಿದ್ದರು ಆದರೆ ಈಗಿನ ಸಂದರ್ಭದಲ್ಲಿ ಇದು ನಾನು ಸತ್ಯವ ಸುಳ್ಳು ನನಗೆ ಗೊತ್ತಿಲ್ಲ ಒಬ್ಬ ಜರ್ನಲಿಸ್ಟ್ ಆಗಿ ನಾನು ಕೇಳೋದು ನನ್ನ ಧರ್ಮ ಅಂತ ನಿಮಗೆ ಅವರಿಗೆ ಮಾನಸಿಕವಾಗಿ ಭಿನ್ನತೆ ಬಂದಿದೆ ಅಂತ ಕೇಳಲ್ಪಟ್ಟೆ ಇಲ್ಲ ನಮ್ಮ ನಡುವೆ ಅವರೊಂದು ಯಾವುದೇ ವೈಯಕ್ತಿಕ ಭಿನ್ನಾಭಿಪ್ರಾಯ ಇಲ್ಲ ಮೀಸಲಾತಿ ಹೋರಾಟ ಹೋದಾಗ ಅವರು ಮಾಡಬೇಡ್ರಿ ಅಂತ ಇದ್ದರು ನಾವು ಸಚಿವರ ನಾವೆಲ್ಲ ಮಾಡಿಕೊಡ್ತೀವಿ ಮಾಡಬೇಡ್ರಿ ಹೋರಾಟ ನಾನು ಮಾಡಬೇಕು ಅಂತ ಹೋರಾಟ ಹೀಗಾಗಿ ಹೋರಾಟ ಮಾಡುವಂಥ ಸಂದರ್ಭದೊಳಗೆ ಅವರು ಎಲ್ಲೇ ಒಂದು ಕಡೆ ಸರ್ಕಾರದ ಪರವಾಗಿನೇ ಪೂರ್ತಿ ನಿಂತ್ಕೊಂಡ್ಬಿಟ್ರು ಸರ್ಕಾರ ಮತ್ತು ಸಮಾಜದ ನಡುವೆ ನಮ್ಮ ಸಿ ಸಿ ಪಾಟೀಲ್ ಅವರು ಯಾವ ರೀತಿ ಮಾಡಿದ್ರು ಹಂಗೆ ಸಂಧಾನ ಕೆಲಸ ಮಾಡೋ ಪ್ರಯತ್ನ ಮಾಡ್ಬೇಕಂತ ಮಾಡಿಲ್ಲ ಹಂಗಾಗಿ ಜನರಿಗೆ ಒಂದು ರೀತಿಯಾಗಿ ಬೇಸರ ಏನಪ್ಪ ಇವರೆಲ್ಲ ಸ್ಟಾರ್ಟಿಂಗಲ್ಲಿ ಬೆಂಬಲ ಕೊಟ್ಟವರು ಅಧಿಕಾರ ಸಿಕ್ಕ ಮೇಲೆ ಬೆಂಬಲ ಕೊಡಲಿಲ್ಲ ಅಂತ ಅಸಂಧಾನ ಇದೆ ನನಗೆ ವೈಯಕ್ತಿಕವಾಗಿ ಯಾರ ಮೇಲೂ ಅಸಂಧಾನ ಇಲ್ಲ ಯಾರ ಮೇಲೆ ಅಭಿಮಾನ ಇಲ್ಲ ಎಲ್ಲರೂ ನಾನು ಒಂದೇ ರೀತಿ ಕಾಣ್ತೇನೆ ಈಗಲೂ ಯಾರೇ ಆಗಲಿ ಸಹಜದ ಹೋರಾಟ ಇದ್ದಾಗ ನಮ್ಮ ಒಂದೇ ಜನಾಂಗ ಅಲ್ಲ ಯಾವುದೇ ಹೋರಾಟ ಇದ್ದಾಗ ಹೋರಾಟಗಾರರಲ್ಲಿ ಭಿನ್ನಾಭಿಪ್ರಾಯ ಬರುವಂಥ ಸ್ವತಂತ್ರ ಹೋರಾಟ ಕಾಲದಿಂದ ಇದ್ದೇ ಇದೆ ಅದಾದ್ರೆ ಮತ್ತೆ ಸರಿಪಡಿಸ್ಕೊಂಡು ಹೋಗೋ ಪ್ರಯತ್ನವನ್ನು ನಾವು ಎಲ್ಲರೂ ಕೂಡ ಮಾಡಬೇಕಾಗಿದೆ ಅದನ್ನು ಅವರು ಮಾಡಬೇಕು ನಾವು ಮಾಡ್ತೀವಿ ನೀವು ಈ ಹೋರಾಟದಿಂದ ಕಲಿತ ಸಮಾಜಕ್ಕೆ ಏನನ್ನು ಕೊಟ್ಟ್ರಿ ಮತ್ತು ಹೋರಾಟದ ಅನುಭವ ಹೇಗಿತ್ತು ನನಗೆ ಹೋರಾಟ ಮಾಡೋಕ್ಕಿಂತ ಮುಂಚಿತವಾಗಿ ಇನ್ನೂ ಬರೀ ಭೌತಿಕವಾಗಿಯೇ ಮಠಗಳನ್ನು ಕಟ್ಟಬೇಕು ಭೌತಿಕವಾಗಿಯೇ ಇದನ್ನು ಅಭಿವೃದ್ಧಿ ಇಷ್ಟೇ ಇತ್ತು ಆದರೆ ಒಂದು ಸತ್ಯ ಗೊತ್ತಾಗಿದೆನಪ್ಪ ಅಂದರೆ ಸಮಾಜಕ್ಕೆ ಏನು ಬೇಕಾಗಿದೆ ಅದನ್ನು ಕೊಡುವಂಥದ್ದೇ ನಮ್ಮ ಮೂಲ ಉದ್ದೇಶ ಆಗಬೇಕಾಗಿದೆ ಹಾಗಾಗಿ ಅದರಿಂದ ಹೆಚ್ಚು ಕಲ್ತಿದ್ದೆ ಭಾಳ ಇದೆ ಅಂತ ಇನ್ನೂ ಹೆಚ್ಚೆಚ್ಚು ಜನರ ಬಳಿಗೆ ಹೋಗಬೇಕು ಹೆಚ್ಚೆಚ್ಚು ಜನರ ಜೊತೆಯಲ್ಲಿರಬೇಕು ಇನ್ನಷ್ಟು ಸರಳವಾಗಿರಬೇಕು ಇನ್ನಷ್ಟು ಜನರ ಕಷ್ಟಗಳಿಗೆ ಸ್ಪಂದಿಸಬೇಕು ಮತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಆಡಂಬರ ಭೌತಿಕವಾದಂತಹ ಭ್ರಮೆಗಳನ್ನು ಬೆನ್ನೆತ್ತಿ ಹೋಗೋದು ಬೇಡ ಒಟ್ಟಾರೆ ಇರುವಂಥ ಆಯಸ್ಸನ್ನು ಸಂಪೂರ್ಣವಾಗಿ ಜನರ ಜೊತೆಯೇ ಕಳ್ಕೊಂಡು ಅವರ ಋಣ ತೀರಿಸೋ ಪ್ರಯತ್ನವನ್ನು ಮಾಡಬೇಕನ್ನುವಂಥದ್ದೇ ನಾನು ಕಂಡುಕೊಡ್ತೀನಿ ಸತ್ಯ ಏನು ನಿಮಗೆ ದರ್ಶನ ಏನಾಯಿತು ಪಾದಯಾತ್ರೆ ಅಂದರೆ ನಾನು ಭಗವಂತನನ್ನು ಲಿಂಗದಲ್ಲಿ ಕಾಣ್ತಾ ಇದ್ವಿ ಆದರೆ ಪಾದಯಾತ್ರೆಯಿಂದ ಜನರ ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು ಭಗವಂತನ ಪೂಜೆ ಅಂತ ಹಾಗಾಗಿ ಆ ಪಾದಯಾತ್ರೆ ಒಂದು ದೊಡ್ಡ ಶಕ್ತಿನ ತಂದುಕೊಡ್ತು ಅಂತ ಅಂದರೆ ನಿಸ್ವಾರ್ಥವಾಗಿ ನಿಷ್ಠೆಯಿಂದ ಒಳ್ಳೆಯ ಮನಸ್ಸಿಂದ ಏನಾದರೂ ಮಾಡಿದರೆ ಅದು ಜಯ ಸಿಗ್ತವಲ್ಲಕ್ಕೆ ನಮ್ಮ ಪಾದಯಾತ್ರೆ ನಿದರ್ಶನ ಏಕೆಂದರೆ ಪಾದಯಾತ್ರೆ ಶುರುವಾಗೋದಕ್ಕೆ ಮುಂಚಿತವಾಗಿ ಎಲ್ಲರೂ ಸ್ವಾಮೀಜಿ ಜನ ಸೇರೋದಿಲ್ಲ ನೀವೊಬ್ಬರೇ ಹೋಗಬೇಕಾಗುತ್ತೆ ನಿಮಗೆ ನಡೆಯೋಕ್ಕೂ ಆಗಲ್ಲ ಏನೇನೋ ನನಗೆ ಹೇಳಿದರು ನಾನು ಒಂದು ಸಂಕಲ್ಪ ಮಾಡಿದ್ದೆ ಒಂದು ಕೊನೆ ಪಕ್ಕ ಯಾರು ಬರ್ದೇ ನಾವು ಒಬ್ಬನಾದರೂ ವಿಧಾನಸೌಧಕ್ಕೆ ಮುಟ್ಟಬೇಕು ಅಂತ ಆದರೆ ನಮ್ಮ ಸಮಾಜದ ಅನೇಕ ನಾಯಕರುಗಳು ಭಾಳ ದೊಡ್ಡ ಶಕ್ತಿಯಾಗಿ ನಿಂತ್ಕೊಂಡು ಅದರಲ್ಲೇ ರೂಲಿಂಗ್ ಪಾರ್ಟಿ MLA ಆಗಿರ್ತಕ್ಕಂಥ ಬಸವನ ಪಾಟಿ ಯತ್ನಾಳ್ ಅವರ ಭಾಳ ದೊಡ್ಡ ಬಲ ಆನೇ ಬಲ ಈ ಹೋರಾಟಕ್ಕೆ ಒಂದು ದೊಡ್ಡ ಕಳಸ ಜೊತೆಲಿ ನಮ್ಮ ಮಾಜಿ ಅವತ್ತಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಇವತ್ತಿನ ಶಾಸಕರ ವಿಜಯನ್ ಕಾಶ್ಯಪ್ಪನವರು ಅವರು ಭಾಳ ದೊಡ್ಡ ಒಂದು ಬಲಗಾಯಿ ಬಂಟನಾಗಿ ನಮ್ಮ ಜೊತೆಯಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡ್ರು ಇನ್ನು ಅನೇಕರು ರಾಜಕಾರಣಿಗಳು ಎಲ್ಲ ಪಕ್ಷ ಮೂರು ಪಕ್ಷದ ಒಳಗಿರ್ತಕ್ಕಂಥ ನಮ್ಮ JDSನ ಶಿವಶಂಕರ್ ಅವರು ಅವರು ಭಾಳ ದೊಡ್ಡ ಶಕ್ತಿ ನಿಂತ್ಕೊಂಡ್ರು ಆಮೇಲೆ ನಮ್ಮ ಅರವಿಂದ್ ಬೆಲ್ಲದವರು ನಮ್ಮ ಸಿ ಪಾಟೀಲರು ಜೊತೆಯಲ್ಲಿ ವಿನಯ್ ಕುಲಕರ್ಣಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರವರು ನಮ್ಮ ಸಿದ್ದು ಸೌದಿಯವರು ಅನೇಕ ನಮ್ಮ ಸಮಾಜ ನಮ್ಮ ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ಹಿರಣ್ಣ ಕಡಾಡಿ ಅವರು ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಕರಡಿ ಸಂಗಣ್ಣವರು ಇಂಥ 7-8 ಜನ ಪ್ರಮುಖರುಗಳು
ಬಹಳ ಗಟ್ಟಿ ನಿಂತ್ಕೊಂಡು ಉಳಿದಂತೆ ಎಲ್ಲರೂ ಬೆಂಬಲ ಕೊಟ್ಟಿದ್ದಾರೆ. ಕೆಲವರು ಗಟ್ಟಿ ನಿಂತ್ಕೊಂಡು ಅಧಿಕಾರ ಇದ್ರೇನು ಬಿಡ್ತೇನು ಅಂತೇಳಿ ಗಟ್ಟಿ ನಿಂತ್ಕೊಂಡ್ರು. ಇನ್ನು ಕೆಲವರು ಅಧಿಕಾರಕ್ಕೆ ಯಾವ ಕಾರಣಕ್ಕೂ ತೊಂದರೆ ಆಗ ಬೇಡಪ್ಪ ಅಂತ ತಿಳ್ಕೊಂಡು ಪರೋಕ್ಷ ನಿಂತ್ಕೊಂಡ್ರು. ಹಿಂಗೆ ಮಾಡೇ ಒಂದು ದೊಡ್ಡ ಒಂದು ಐತಿಹಾಸಿಕವಾದಂಥ ಹೋರಾಟ ಒಂದು ಮಟ್ಟಕ್ಕೆ ಸಸ ಸತ್ಯದ ದರ್ಶನ ಆಯ್ತು ಅಂತ ನನಗೆ. ಹಾಂ, ಸತ್ಯ ದರ್ಶನ ಆಯ್ತು, ವಾಸ್ತವದ ದರ್ಶನ, ವಾಸ್ತವ ದರ್ಶನ, ಸತ್ಯ ದರ್ಶನ ಆಯ್ತು. ಹಾಗಾಗಿ ನನಗೆ ಅದು ಆದಮೇಲೆ ಸಮಾಜಕ್ಕೆ ಏನು ಬೇಕಪ್ಪ, ಶಾಶ್ವತ ಉಳಿಯುವಂಥದ್ದು ಏನು ಬೇಕು ಅದನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆ ಶಾಶ್ವತವಾಗಿರ್ತಕ್ಕಂಥದ್ದನ್ನು ಮಾಡಿ ಸುಮ್ಮನೆ ಇತಿಹಾಸದಲ್ಲಿ ಅಳೆದೋದಕ್ಕಿಂತ ಶಾಶ್ವತವಾಗಿದ್ದು ಏನು ಸಮಾಜಕ್ಕೆ ಬೇಕೋ ಅದನ್ನು ಮಾಡಿ ಇತಿಹಾಸದಲ್ಲಿ ಉಳಿಯುವಂಥ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಅಷ್ಟು ಸುದೀರ್ಘವಾದ ಜಾಥಾವನ್ನು ಮಾಡಿದ್ರಿ, ಕಾಲ್ನಡಿಗೆ ಮಾಡಿದ್ರಿ, ದೈಹಿಕವಾಗಿ ಭಾಳ ಸಮರ್ಥರಿದ್ದೀರಿ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಯ್ತು. ಹೌದು, ಅದರ ಗುಟ್ಟೇನು ಅದೇನೋ ಜನರು ಅಂತಃಕರಣದಿಂದ ನಮ್ಮ ಪಾದಯಾತ್ರೆ ಯಶಸ್ವಿ ಆಗಲಿ, ನಮ್ಮ ಗುರುಗಳ ಆರೋಗ್ಯ ಚೆನ್ನಾಗಿರಲಿ ಅಂತೇನು ಪ್ರಾರ್ಥನೆ ಮಾಡ್ತಿರಲ್ಲ, ಆ ಪ್ರಾರ್ಥನೆಯ ಆ ಫಲ ನನಗೆ ತಟ್ಟಿದೆ ಅಂತ. ಆ ತಟ್ಟಿದ ಕಾರಣಕ್ಕೆ ಆ ಪಾದಯಾತ್ರೆ ಒಂದು ಇಂಚು ನೆಲ ಮೇಲೆ ಅಡ್ಡಾಡಿ ಇದು ಕಾರಲ್ಲಿ ಕೂತ್ಕೊಂಡಿಲ್ಲ. ಪಾದಯಾತ್ರೆ ಸಂದರ್ಭದಲ್ಲಿ ಎಷ್ಟೇ ನನಗಂತೂ ಆಯಸ್ಸು ಅಷ್ಟು ಆಗಲಿಲ್ಲ. ಒಂದಿನಕ್ಕೆ ಎಷ್ಟು ನಡೆದ್ರಿ? ಒಂದಿನಕ್ಕೆ 20 ಕಿಲೋಮೀಟರ್ ಅಂತ ನಡೆದ್ವಿ. ಬೆಂಗಳೂರು ಹತ್ತಿರ ಬಂದಾಗ ಮುಖ್ಯಮಂತ್ರಿ ಟೈಮ್ ಕೇಳಿದರು, ಹಂಗಾಗಿ ಇಲ್ಲಿ ಬೆಂಗಳೂರು ಹತ್ತಿರ ಬಂದಾಗ 10 ಕಿಲೋಮೀಟ್ರು, ಅಲ್ಲಿಂದ ಶುರುವಾದಾಗ ಒಂದು 30, 32, 25 ಹಿಂಗೆ 39 ದಿವಸಗಳ ಭಾಳ ದೊಡ್ಡ ಪಾದಯಾತ್ರೆ. ಅದು ಕೆಟ್ಟ ಉರಿ ಬಿಸಿಲು, ಆಗ ಎಲ್ಲರೂ ನಡೆಯೋಕ್ಕಾಗಲ್ಲ ಸ್ವಾಮೀಜಿ ಅಂತಲೇ ಅಂತಿದ್ರು ಪೂರ್ತಿ. ಆದರೆ ನಾನು ನಡೆದೆ, ಒಂದಿನಕ್ಕೆ 20 ಕಿಲೋಮೀಟ್ರ್ಗಿಂತ ಹೆಚ್ಚು ನಡೆದೆ. 1 ಗಂಟೆಗೆ 8 ಕಿಲೋಮೀಟರ್ ಸ್ಪೀಡ್ ನಡೀತಾ ಇದೆ, ಭಾಳ ಸ್ಪೀಡು. ಆದರೆ ಎಲ್ಲಿ ನನಗೆ ಆಯಾಸ ಆಗಲಿಲ್ಲ, ಯಾವುದೇ ಕೆಮ್ಮು, ಯಾವುದೇ ಶೀತ ಅಥವಾ ಯಾವುದೇ ರೀತಿಯಾದ ಕರೋನಾ ಸೋಂಕು ಭಾಳ ಇತ್ತು. ನಾನು ಎಂದೂ ಮಾಸ್ಕು ಹಾಕಲಿಲ್ಲ. ಇಡೀ 2 ವರ್ಷಗಳ ಹೋರಾಟದಲ್ಲಿ ಎಲ್ಲಿ ಸಹ ಆರೋಗ್ಯ ವ್ಯತ್ಯಾಸ, ಎಲ್ಲಿ ನಾನು ಹಾಸ್ಪಿಟ್ಲಿಗೆ ದಾಖಲಾಗುವಂಥ ಪ್ರಯತ್ನ ಅಷ್ಟು ಜನರಿಂದ ಸ್ವಾಮೀಜಿಗಳೆಲ್ಲ ಅರ್ಧದಲ್ಲೇ ವಾಪಸ್ ಹೋದರು ಅಂತ ಕೇಳಲ್ಪಟ್ಟೆ. ಹೌದು, ಅದೆಲ್ಲ ಹೋದರು. ಅವರು ಪಾದಯಾತ್ರೆಗೆ ವಿರೋಧ ಮಾಡಿದಂಥವ್ರು, ಪಾದಯಾತ್ರೆ ಯಾಕೆ ಬೇಕು ಅಂತಂಥವ್ರು ಅಂದಂಥವ್ರು. ಯಾವಾಗ ಜನ ಬೆಂಬಲ ಜಾಸ್ತಿ ಆಯಿತು, ಜನ ಎಲ್ಲಿ ನಂಬಿಟ್ಟು ಹೋಗ್ತಾರೆ ಅಂತೇಳಿ ನಡಿ ಬಂದು ಸೇರಿಕೊಂಡ್ರು. ಯಾವಾಗ ಸರ್ಕಾರ ಇಲ್ಲ ನೀವು ಹೋರಾಟ ಕೈ ಬಿಡಬೇಕು ಅಂತಂದಾಗ, ನಾನು ಬಿಡಲ್ಲ ಅಂತಂದಾಗ, ಏನು ಯಾವಾಗ ನಾನು ಬಿಡಲ್ಲ ಅಂತ ಗೊತ್ತಾಯ್ತು ಹೋರಾಟ, ಅದನ್ನು ಮತ್ತೆ ವಾಪಸ್ ಹೋದರು. ಹಾಗಾಗಿ ಪಾದಯಾತ್ರೆ ಸಂದರ್ಭದಲ್ಲಿ ಬರ್ತಾರೆ ಹೋಗ್ತಾರೆ ಅದು ಸಹಜ, ಅದು ನಾವೇನು ಮುಂಚೂಣಿಯಾಗಿ ಇರ್ತಕ್ಕಂಥವ್ರು ನಿಲ್ಲಿಸೋದು ಬೇಡ ಅಂತ ಗಟ್ಟಿ ಮಾಡಿದ್ವಿ. ಈ ಸ್ವಾಮೀಜಿಗಳಿಗೆ ಇಷ್ಟು ಅತಿಯಾದ ಲೌಕಿಕತೆ ಯಾಕೆ ಬೇಕು? ಲೌಕಿಕತೆ ಲೌಕಿಕ ಭಕ್ತರ ಜೊತೆಗೆ ಇದ್ದಂಥ ಸಂದರ್ಭದಲ್ಲಿ ಅವರಿಗೆ ಆ ಭಾವನೆ ಬರುತ್ತೆ, ಲೌಕಿಕ ಇರಬೇಕು ಅಂತೇಳಿ. ಅದನ್ನು ಲೌಕಿಕವಾಗಿದ್ದುಕೊಂಡು ಅಲೌಕಿಕವಾಗಿರಬೇಕು ಅಂತ ನಾನು ಹೇಳೋ ಇಚ್ಛೆ. ಹಾಗಾಗಿ ಅಲೌಕಿಕತೆಯೇ ಶ್ರೇಷ್ಠ, ಅದೇ ಶಾಶ್ವತ ಅಂತ. ಲೌಕಿಕ ಪ್ರಪಂಚದಲ್ಲಿ ಇದ್ದುಕೊಂಡು ಅಲೌಕಿಕವಾಗಿರ್ತಕ್ಕಂಥ ಗುರಿಯನ್ನು ಹೊಂದಬೇಕಲ್ಲ, ಅದುವೇ ನಿಜವಾಗಿರ್ತಕ್ಕಂಥ ಪರಮಾನಂದ. ತಮ್ಮ ದಿನಚರಿಯ ನಮ್ಮದು ದಿನಾಚರಣೆ ನಂದೀಗ ಏನಪ್ಪ ಅಂದರೆ ಸವಾಲುಗಳೇನಿದಾವಲ್ಲ, ಸಮಾಜಕ್ಕೆ ಇರುವಂಥ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಿ ಅದನ್ನು ಯೋಜನಾಬದ್ಧ ಅನುಷ್ಠಾನಗೊಳಿಸುವಂಥದ್ದು ನನ್ನ ಒಂದು ಮುಂದಿನ ಗುರಿ. ಆ ಕಾರಣಕ್ಕೆ ಎಲ್ಲರಂಗೆ ನಮ್ಮದೇ ಇರುವಂಥ ಧಾರ್ಮಿಕ ಆಚರಣೆಗಳಿದೆ. ಬೆಳಗಿನ ಜಾವ ಎದ್ದೇಳುವಂಥದ್ದು ಮತ್ತು ವಾಕ್ ಮಾಡುವಂಥದ್ದು, ಸ್ವಲ್ಪ ಮಟ್ಟಿ ಎಕ್ಸಸೈಸ್ ಮಾಡುವಂಥದ್ದು, ಅದಾದ ನಂತರ ಇಷ್ಟಲಿಂಗ ಪೂಜೆ. ಬಟ್ ನಾನು ಟೈಮಿಗೆ ಸರಿಯೆಂದು ನಿದ್ದೆ ಮಾಡಿಲ್ಲ, ಸಮಯಕ್ಕೆ ಸರಿಯೆಂದು ಪ್ರಸಾದ ಮಾಡಿಲ್ಲ. ಅದರಿಂದ 24 ಗಂಟೆನೂ ಪ್ರವಾಸ ಜನರ ಜೊತೆಯಲ್ಲಿ ಇರುವಂಥದ್ದು. ತಮ್ಮ ಮೇಲೆ ಒಂದು ಆಪಾದನೆ ಇದೆ, ಮಠದಲ್ಲಿ ಇರುವುದಿಲ್ಲ ತಾವು? ಹೌದು, ನನಗೆ ಭಕ್ತರ ಮನೆಗಳೇ ಮಠಗಳಾಗಿದೆ ಅಂತ. ಈ 2 ವರ್ಷಗಳ ಮಠದಲ್ಲೇ ನಾನು ಹೋರಾಟಕ್ಕೆ ಯಾವಾಗ ಜನವರಿ 14ನೇ ತಾರೀಕಿನ ಕೂಡ ಸಮಯ ಬಿಟ್ಟು ಮಠಕ್ಕೆ ನಾನು ಹೋಗೇ ಇಲ್ಲ. ಮೊನ್ನೆ ಎಲ್ಲ ಹೋರಾಟ ಒಂದು ಹಂತಕ್ಕೆ ತಲುಪಿದ ಮೇಲೆ ಆದೇಶ ಪತ್ರ ತೆಗೆದುಕೊಂಡೇ ನಾನು ಕೂಡ ಸಮ ಕೂಡಿದ್ದು. ಅದು ಯಾವಾಗ ಚುನಾವಣೆ ಓಟ್ ಹಾಕೋಕ್ಕೋಸ್ಕರ ಹೋಗಿದ್ದೀವಿ. ಅದಾದ್ರೆ ಮತ್ತೆ ಹೊಸ ಸರ್ಕಾರ ಬಂತು, ಇಲ್ಲಿ ನಮ್ಮ ಜನಕ್ಕೆ ರಾಜಕೀಯ ಪಂತ್ ಸಿಗಬೇಕು ಅಂತೇಳಿ ಮತ್ತು ಒತ್ತಡ ಮತ್ತೆ ಈ ಕಡೆ ಬಂದೆ. ಹಾಗಾಗಿ ಹೆಚ್ಚು ನಾನು ಜನರ ಜೊತೆಗೆ ಇರುವಂಥ ರಾಜಕೀಯದಲ್ಲಿ ವಿಧಾನಸೌಧದ ಒಟ್ಟು ಅಧಿಕಾರ ರಾಜಕಾರಣದಲ್ಲಿ ನಮ್ಮ ಸಮಾಜಕ್ಕೆ ಇಷ್ಟು ಮಂತ್ರಿಗಳನ್ನು ಕೊಡಿ, ಖಾತೆಗಳನ್ನು ಕೊಡಿ, ಅಥವಾ ಈಗ ಯಡಿಯೂರಪ್ಪನವರು ತೆಗೆತೇನೆ ಅಂತಂದಾಗ 28-30 ಜನ ಸ್ವಾಮೀಜಿಗಳು ಬಂದು ಅಲ್ಲಿ ಧರಣಿ ಮಾಡಿದ್ದು, ಇವೆಲ್ಲ ಸರಿಯಾ ಸ್ವಾಮೀಜಿಗಳು? ಇಲ್ಲಿ ನಾನು ಹೇಳ್ತೀನಪ್ಪ, ಅದು ಪಕ್ಷದ ನಿರ್ಧಾರ, ಯಾರನ್ನು ತೆಗಿಬೇಕು ಯಾರನ್ನು ಉಳಿಸ್ಬೇಕು ಅಂತೇಳಿ. ನಾವು ಮೂಗ್ತಿರೋದು ಸರಿಯಲ್ಲ. ಭಾಳ ಅಂದರೆ ಆ ಪಕ್ಷದ ನಮ್ಮಂಥ ಗುರುಗಳ ಸಲಹೆ ಕೇಳಿದಾಗ ನಾನು ಸಲಹೆ ಕೊಡ್ಬೋದು. ನಾನು ಹೋದ ಸರ್ಕಾರದಲ್ಲಿ ಅದನ್ನೇ ಕೇಳಿದೆ, ನನಗೆ ಮಂತ್ರಿ ಸ್ಥಾನಕ್ಕಿಂತ ಮೀಸಲಾತಿ ಬೇಕು ಅಂತ. ಈ ಹೊಸ ಸರ್ಕಾರ ಬಂದಾಗ ಅನಿವಾರ್ಯವಾಗಿ ನಮ್ಮ ಸಮಾಜ ಸೇರ್ಕೊಂಡು ಸಮಾಜಕ್ಕೆ ದುಡಿಲಾರ್ದಂಥವ್ರು ಸಚಿವರಾಗೋದು ಬೇಡ, ದುಡ್ದಂಥವ್ರು ಸಚಿವರಾಗಲಿ, ದುಡ್ದಂಥವ್ರು ವ್ಯಕ್ತಿಗೆ ಅವಕಾಶ ಕೊಡ್ರಿ ಅಂತ ಒಂದು ಮನವಿ ನಾನು ಮಾಡಿದೆ. ಉದ್ದೇಶ ಮನವಿಯನ್ನು ಒಂದು ಪೀಠಾಧಿಪತಿಯಾಗಿ ಮಾಡೋದು ಸರಿನಾ? ಪೀಠಾಧಿಪತಿಯಾಗಿ ಅಂತ ನಾನು ಮಾಡಿಲ್ಲ, ಸಮಾಜದ ಮುಖವಾಣಿಯಾಗಿ ಸರ್ಕಾರ ಸಮಾಜದ ಒಟ್ಟು ಭಾವನೆಗಳನ್ನು ವ್ಯಕ್ತಪಡಿಸಬೇಕಾಗಿತ್ತು. ಅಂದರೆ ಪಂಚಮಸಾಲೆ ಜನಾಂಗದ ಹೆಸರಿಕೊಂಡು ಸಮಾಜಕ್ಕೂ ಬೇಡವಾದಂಥವ್ರು, ಸಮಾಜಕ್ಕೆ ಸ್ಪಂದಿಸಲಾರ್ದಿರ್ತಕ್ಕಂಥವ್ರನ್ನ,
ಆ ಸಮಾಜ ಸಲ್ಕೊಂಡು ನೀವು ಮಂತ್ರಿ ಸ್ಥಾನ ಕೊಟ್ಟರೆ ಅವರು ವೈಯಕ್ತಿಕ ಬೆಳಿತಾರೆ ಸಮಾಜಕ್ಕೆ ಏನು ಉಪಯೋಗ ಇಲ್ಲ ಇದುವರೆಗೂ ಹಂಗಾಗಿತ್ತು ನಮ್ಮ ಎಲ್ಲ ನಮ್ಮ ಸಮಾಜವನ್ನ ಅದಕ್ಕೆ ಈ ಸರಂಗ ಆಗೋದು ಬೇಡ ಸಮಾಜ ಜೊತೆ ಯಾರಿದ್ರು ಯಾರು ದೊಡ್ಡದರು ಅವರಿಗೆ ಅವಕಾಶ ಕೊಡ್ರಿ ಅಂತ ಒಂದು ಸಲಹೆಯನ್ನು ಮಾನ್ಯ ಮುಖ್ಯಮಂತ್ರಿಗೆ ಆ ಪಕ್ಷದ ವರಿಷ್ಠರು ನಾನು ಕೊಟ್ಟಿರ್ತಕ್ಕಂತದ್ದು ಆ ಪ್ರಯತ್ನ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅನುಕೂಲ ಆಗಬಹುದು ಅಂತ ಅನ್ಕೊಂಡೆ ಅದುವೇ ಮುಖ್ಯ ಅಲ್ಲ ಜನರ ಭಾವನೆಗಳನ್ನು ಸರ್ಕಾರ ಕೇಳಿದೆನು ನನ್ನ ವೈಯಕ್ತಿಕ ಅಭಿಪ್ರಾಯ ಸಮಾಜದ ಭಾವನೆಯನ್ನು ಗುರುಗಳಾಗಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಏನು ಒತ್ತಡ ಹಾಕಿದ್ರು ಜನರು ಆ ಒತ್ತಡಕ್ಕೆ ಮಣದು ನನ್ನ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ಸರ್ಕಾರ ತಿಳಿಸಿದೆ ಮೀಸಲಾತಿ ಅಷ್ಟೇ ಹೋರಾಟ ನಿಮ್ಮದು ಮೀಸಲಾಗಿರುತ್ತಾ ಅಥವಾ ಈ ಹೋರಾಟದ ಅನ್ನೋದು ನಿಮ್ಮ ಬದುಕಿನ ಭಾಗವಾಗಿರುತ್ತಾ ಹೇಗೆ ಅಂದ್ರೆ ಕೇವಲ ಮೀಸಲಾತಿ ಒಂದೇ ಅಲ್ಲ ನನಗೇನಪ್ಪ ಅಂದ್ರೆ ರೈತ ಬಹಳ ಮುಖ್ಯ ರೈತ ನ್ಯಾಯ ಕೊಡಬೇಕು ಹಾಗಾಗಿ ಈಗಾಲೇ ನಮ್ಮ ಕಳಸ ಬಂಡ ಧಾರ್ಮಿಕ ದಂಡವೂ ಹಾಗೆ ಇದೆ ಕಳಸ ಬಂಡೂರಿ ಮಾದಾಯ ಹೋರಾಟ ನನಗೆ ರೈತರು ಮನವಿ ಮಾಡ್ಕೊಂಡ್ರು ಒಂದು ಸರಿ ಒಂದು ಯಾವುದೇ ಹೋರಾಟಕ್ಕೆ ಒಪ್ಕೊಂಡ್ರೆ ಅದಕ್ಕೊಂದು ದಡ ಮುಟ್ಟಿಸೋವರೆಗೂ ನಾನು ಬಿಡೋದಿಲ್ಲ ಎಷ್ಟೇ ಕಷ್ಟ ಅದಕ್ಕೂ ನ್ಯಾಯ ಕೊಡಿಸೋ ಪ್ರಯತ್ನ ಪ್ರಾಮಾಣಿಕವಾಗಿ ನಾನು ಮಾಡಿದೆ ಈಗ ಅದು ಒಂದಕ್ಕೆ ಒಂದಕ್ಕೆ ಹೋಗಿದೆ ಆಮೇಲೆ ಲಿಂಗಾಯತ ಚಳವಳಿ ಇದ್ದಾಗ ನಾನು ಕೂಡಲ ಸಂಘದಲ್ಲಿ ಇದ್ದ ಕಾರಣಕ್ಕೆ ಅದು ಬಸವಣ್ಣನ ಪ್ರದೇಶ ಆ ಪ್ರದೇಶದಲ್ಲಿ ಇದ್ದಂತೆ ನಾವು ಆ ಗುರುವಿಗೆ ಒಂದು ಗೌರವ ಕೊಡಬೇಕು ಆ ಗುರುವಿಗೆ ಋಣ ತೀರಿಸೋದು ಸೌಕಾಶ ಅವಕಾಶ ತಿಳ್ಕೊಂಡು ಆ ಹೋರಾಟಕ್ಕೂ ಪ್ರಾಮಾಣಿಕ ಪ್ರಯತ್ನ ಪಟ್ಟು ಅದು ಸಹ ರಾಜ್ಯ ಮಟ್ಟದಲ್ಲಿ ಯಶಸ್ಸು ಕೊಂಡು ಅದು ಸಹ ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ ಹಿಂಗೆ ಹೋರಾಟ ನನ್ನ ಬದುಕಿನ ಒಂದು ಅವಭಾಜ್ಯಂಗೆ ಮೀಸಲಾತಿ ಒಂದೇ ಅಲ್ಲ ಸಮಾಜದ ಕಟ್ಟಕಡೆ ವ್ಯಕ್ತಿ ಯಾವುದೇ ಜಾತಿ ಇರಲಿ ಯಾವುದೇ ಜನಾಂಗ ಇರಲಿ ಯಾರಿಗೆ ಅನ್ಯಾಯ ಸಹ ಅವ್ನು ಪರವಾಗಿಲ್ಲ ಕೆಲಸವನ್ನು ನಮ್ಮ ಮೊದಲಿಂದ ಮಾಡ್ತಿದ್ದೀನಿ ಇದು ನಮ್ಮ ಸಮಾಜದ ಮೂಲ ಉದ್ದೇಶ ಇತ್ತು ನಮ್ಮ ಶ್ರೀಪೀಠದ ಮೂಲ ಉದ್ದೇಶ ಹಲವು ಉದ್ದೇಶಗಳಲ್ಲಿ ಮೀಸಲಾತಿ ಒಂದು ಉದ್ದೇಶ ಇತ್ತು ಆ ಮೀಸಲಾತಿ ಅನುಷ್ಠಾನಗೊಳ್ಳಿ ಈ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೆಲಸ ಕಳ್ಕೊಂಡು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಕಳ್ಕೊಂಡು ವಂಚಿತರಾಗಿದ್ದಿರಲ್ಲ ಆ ವಿದ್ಯಾರ್ಥಿಗಳ ಒಂದು ಒತ್ತಡ ಇತ್ತು ಆ ಒತ್ತಡಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿಯೇ ಯಡಿಯೂರಪ್ಪನವರು ಪುನಃ ಮುಖ್ಯಮಂತ್ರಿಯಾಗಿದ್ದರು ಹಾಗಾಗಿ ಇದೊಂದು ಹೋರಾಟ ಕೈಗೆತ್ಕೊಳ್ಬೇಕು ಅಂತೇಳಿ ನನಗೇನೋ ಕೊನೆ ಪಾದಯಾತ್ರೆ ಮಾಡಿ ಅಷ್ಟೇ ಕೈ ಬಿಡಬೇಕಂತಿತ್ತು ಅಲ್ಲಿ ಜನ ಕೊಟ್ಟ ಬೆಂಬಲ ನೋಡಿದ ಮೇಲೆ ಇದನ್ನು ಬಿಡಲೇಬಾರ್ದು ಒಂದು ದಡ ಮುಟ್ಟಿಸ್ಲೇಬೇಕು ಅಂತೇಳಿ ಕೇವಲ ಇದನ್ನೇನು ಟ್ರಂಪ್ ಕಾರ್ಡ್ ಮಾಡಿಕೊಂಡು ಎಲ್ಲ ಸರ್ಕಾರಗಳನ್ನು ನಾವು ಅದನ್ನೇ ಟ್ರಂಪ್ ಕಾರ್ಡ್ ಬಳಕೆ ಮಾಡಿಕೊಂಡು ಸರ್ಕಾರಗಳು ದುರುಪಯೋಗಪಡಿಸೋದು ಆಗಬಾರ್ದು ಇದಕ್ಕೊಂದು ಪ್ರಾಮಾಣಿಕ ನ್ಯಾಯ ಸಿಗಲಿ ಅಂತೇಳಿ ಹೋರಾಟ ಮಾಡಿರ್ತಕ್ಕಂಥದ್ದು ಈಗ ನಿಮಗೆ ಸಿದ್ದರಾಮಯ್ಯನವರಿಂದ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇದೆಯಾ ನನಗೆ ಸಿಗಬೇಕು ಅಂತ ನನಗೇನಪ್ಪ ಅಂದರೆ ಸ್ವಲ್ಪ ಭರವಸೆ ಇಟ್ಕೊಳ್ಳಬೇಕಿಲ್ಲ ಇಂದು ಯಡಿಯೂರಪ್ಪ ಮೇಲೆ ಭರವಸೆ ಇಟ್ವಿ ಅವರು ಎಲ್ಲ ಒಂದು ಆಗಲಿಲ್ಲ ಬೊಮ್ಮರ ಮೇಲೆ ಭರವಸೆ ಇಟ್ವಿ ಅವ್ರ ಕೊನೆ ಗಳಿಗೆಯಲ್ಲಿ ಈ ಸಮಾಜಕ್ಕೆ ಒಂದು ನ್ಯಾಯವನ್ನು ಕೊಡೋ ಒಂದು ಕೆಲಸವನ್ನು ಮಾಡಿದರು ಅದೀಗ ಸುಪ್ರೀಂ ಕೋರ್ಟ್ನಲ್ಲಿದೆ ಈಗ ಸಿದ್ದರಾಮಯ್ಯನವರು ಆ ಕೋರ್ಟಿನ ಅಡೆತಡೆಗಳನ್ನು ಅವ್ರು ಯಾವ್ದು ಕೊಡ್ತಾರೆ ಕೊಡಲಿ ನಾವು ಥರ್ಡ್ ಒಳಗಿದ್ವಿ ಈಗ ಟೂ ಒಳಗೆ ಸೇರ್ಬೇಕು ಅಂತಂದು ಅವ್ರು ನಮಗೆ ಟೂ ಎ ಕೊಡ್ತಾರೋ ಅಥವಾ ಟೂ ಡಿ ಒಳಗೆ ಸೇರಿಸ್ತಾರೋ ಅಥವಾ ಮತ್ತೊಂದು ಯಾವ್ದಾರು ಸೃಷ್ಟಿ ಮಾಡ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಅವರು ಬಿ ಜೆ ಪಿ ಮಾಡಿದ್ದು ಎಲ್ಲವನ್ನು ಬರ್ಖಾಸ್ತುಗೊಳಿಸ್ತಾ ಇದ್ದಾರೆ ಬಿ ಜೆ ಪಿ ಮಾಡಿದ್ದು ಯಾವುದನ್ನು ಅದು ಸರಿ ಇದೆಯೋ ತಪ್ಪು ಇದೆಯೋ ಅನ್ನೋದಕ್ಕಿಂತ ಮೊದಲು ಅದನ್ನು ವಾಶ್ಔಟ್ ಮೊದಲು ಮಾಡಬೇಕು ಅಲ್ಲ ಅವರು ಸರ್ಕಾರದ ಅವ್ರ ವೈಯಕ್ತಿಕ ವಿಚಾರಗಳು ಅವ್ರ ಆಲೋಚನೆಗಳು ಸಾಮಾಜಿಕ ನ್ಯಾಯದ ಪರವಾಗಿ ಯಾವುದೇ ಪಕ್ಷ ಯಾವುದೇ ಒಳ್ಳೆಯ ಕೆಲಸ ಮಾಡಿದರೂ ಅದನ್ನು ಗೌರವಿಸುವಂಥದ್ದು ಎಲ್ಲರ ಕರ್ತವ್ಯ ಯಾರೇ ಮಾಡಿರಲಿ ಈಗ ನಾಳೆ ನಮ್ಮ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಮಗೆ ನ್ಯಾಯ ಕೊಟ್ಟರಪ್ಪ ಅಂದರೆ ಮುಂದೆ ಅವ್ರು ಬಂದಾಗ ತೆಗೆದಾಕೊಂಡು ಸರಿಯಲ್ಲ ಸಮಾಜ ಹಿತವನ್ನು ಕಾಪಾಡಬೇಕು ಹೊರತು ವೈಯಕ್ತಿಕ ದ್ವೇಷಗಳನ್ನು ಯಾರೂ ಸಹ ಮಾಡಬಾರ್ದು ಅಂತ ಅದು ನಮ್ಮ ಮೀಸಲಾದ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಶಿವಕುಮಾರ್ ಅವರು ಒಂದು ಮೀಟಿಂಗ್ ಮಾಡ್ತೇವೆ ಅಂದರೆ ಆ ಮೀಟಿಂಗ್ ಆದ ನಂತರ ಮುಂದಿನ ಹೋರಾಟನ ಯಾವ ರೀತಿ ಮಾಡಬೇಕು ಅಂತ ಸಹ ಆಲೋಚನೆ ಮಾಡ್ತೇವೆ ಯತ್ನಾಳ್ ಅವರು ನಿಮ್ಮ ದೊಡ್ಡ ಶಕ್ತಿ ಅಂತ ನೀವೇ ಹೇಳಿದ್ರಿ ಹೌದು ಯತ್ನಾಳ್ ಬಿ ಜೆ ಪಿಯ ಭಾಳ ದೊಡ್ಡ ಈಗ ವಿರೋಧ ಪಕ್ಷದ ನಾಯಕರಾಗ್ತಾರೋ ಅಧ್ಯಕ್ಷರಾಗ್ತಾರೋ ಇನ್ನೊಂದು ಎರಡು ಮೂರು ದಿನ ಗೊತ್ತಾಗುತ್ತೆ ಈಗ ಕೊನೆಗೆ ಮುಂದೇನು ಈಗ ಅವರ ಆ ಪಕ್ಷದಲ್ಲಿ ಒಂದು ದುರಿಣತ್ವವನ್ನು ವಹಿಸಿಕೊಂಡಾಗ ಹೌದು ಈಗ ಇಲ್ಲಿ ಕಾಂಗ್ರೆಸ್ ಇದೆ ಕಾಂಗ್ರೆಸ್ಸಿನ ಒಲವು ನಿಮ್ಮ ಕಡೆಯಿಂದ ವ್ಯಕ್ತವಾಗ್ತಾ ಇದೆ ನಿಮ್ಮ ಸಮುದಾಯದಿಂದ ಅಲ್ಲಿ ಹೆಚ್ಚು ಶಾಸಕರು ಬಂದಿದ್ದಾರೆ ಹಾಗಾದ್ರೆ ಈಗ ಯತ್ನಾಳ್ ಅಲ್ಲಿ ಬಂದಾಗ ನಿಮ್ಮಲ್ಲಿ ಏನು ಇಲ್ಲ ಅವರು ಆ ಪಕ್ಷಗಳು ಬೇರೆ ಆಗತ್ತೆ ಯಾವುದೇ ಪಕ್ಷದೊಳಗೆ ಗೆದ್ದಂಥ ಶಾಸಕರು ಆ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ನಡ್ಕೋಬೇಕಾದ್ರೂ ಕರ್ತವ್ಯ ಸಮಾಜ ವಿಚಾರ ಬಂದರೆ ಸಮಾಜವಾಗಿ ಕೆಲಸ ಮಾಡಬೇಕು ಹಿಂದೆ ಬಸವನಗೌಡರು ಬಿ ಜೆ ಪಿ ಒಳಗೆ ಇದ್ಕೊಂಡೇ ಈ ಸಮಾಜದಲ್ಲಿ ಋಣ ತೀರಿಸಬೇಕು ಅಂತೇಳಿ ಪ್ರಾಮಾಣಿಕ ಹೋರಾಟ ಮಾಡಿದರು ಅಧಿಕಾರ ಬೇಡ ಅಂತಂದ್ರು ಅವರು ಮೀಸ್ ಅವರಿಗೆ ಮಂತ್ರಿ ಸ್ಥಾನ ಕೊಡ್ತೀವಿ ಅಂದರು ನನಗೆ ಮಂತ್ರಿ ಸ್ಥಾನ ಬೇಕಾಗಿಲ್ಲ ಮೊದಲು ನಮ್ಮ ಕೇವಲ ನಮ್ಮ ಸಮಾಜಕ್ಕೆ ಒಂದೇ ಕೇಳಿಲ್ಲ ಅವರು ಉಳಿದ ಅನೇಕ ಲಿಂಗಾಯತ ಒಳ ಪಂಗಡಗಳಿಗೆ ದಲಿತ ಮೀಸಲಾತಿ ಹೆಚ್ಚಳ ಬಗ್ಗೆ ಮಾತನಾಡಿದರು ಆಮೇಲೆ ವಾಲ್ಮೀಕಿ ಸಮಾಜ ಆಲಮತ ಸಮಾಜದ ಮೀಸಲಾತಿ ಬಗ್ಗೆ ಮಾತು ಎಲ್ಲ ಸಮಾಜದ ಬಗ್ಗೆ ಮಾತಾಡು ಈಗ ವಿರೋಧ ಪಕ್ಷ ನಾಯಕರಾಗಬೇಕು ಆಗ್ತಾರೆ ಆದಮೇಲೆ ಅವರು ತಮ್ಮ ಪಕ್ಷದ ವಿಚಾರಗಳಿಗೆ ಅಷ್ಟೇ ಮೀಸಲಾತಿಗಿಂತ ಸಮಾಜ ವಿಚಾರಕ್ಕೂ ಖಂಡಿತವಾಗಿ ಮುಂಚೆಯೇ ಸ್ಪಂದಿಸ್ತಿದ್ರು ಅದೇ ರೀತಿ ಸ್ಪಂದಿಸ್ತಾರೆ ಹಾಗಾಗಿ ನಮ್ಮ ಶಾಸಕರು ಸಹ ಪಕ್ಷದ ವಿಚಾರ ಬಂದಾಗ ಪಕ್ಷದ ಪರವಾಗಿರಿ ನೀವು ಸಮಾಜ ವಿಚಾರ ಬಂದಾಗ ಪಕ್ಷವನ್ನು ಮೀರಿ ನೀವೆಲ್ಲ ಇರಬೇಕು ಅಂತ ನಮ್ಮ ಶಾಸಕ ನಾನು ಹೇಳ್ತೀನಿ ಯಾರೇ ಇರಲಿ
ಪಕ್ಷದ ವಿಚಾರಗಳು ನಿಮ್ಮ ಸರ್ಕಾರ ಸಮರ್ಥ ವಿಚಾರ ಬಂದಾಗ ನೀವೆಲ್ಲ ಸಮರ್ಥನೆ ಮಾಡ್ಕೊಳ್ಳಿ ಪರ ವಿರೋಧ ಮಾಡಿ ಅದು ನಿಮ್ಮ ವೈಯಕ್ತಿಕ ಜನಾಂಗದ ವಿಚಾರ ಬಂದಾಗ ಜನಾಂಗದ ಅಭಿವೃದ್ಧಿ ವಿಚಾರ ಬಂದಾಗ ಪಕ್ಷದ ಚೌಕಟ್ಟನ್ನು ಮೀರಿ ಸಮಾಜಕ್ಕೋಸ್ಕರ ಗಟ್ಟಿ ನಿಲ್ಲುವ ಒಂದು ಪ್ರಯತ್ನವನ್ನು ಮೂರು ಪಕ್ಷಗಳೊಳಗಿರತಕ್ಕಂಥ ಶಾಸಕರು ಮಾಡಲಿ ಅಂತ ಓಸರಿ ಹಂಗ ಮಾಡಿದ್ರು ಹೋರಾಟ ಇದ್ದಾಗ ಪಕ್ಷದ ಒಳಗೆ ಇದ್ಕೊಂಡೆ ಸಮಾಜ ಪರವನ್ನು ಇದ್ಕೊಂಡ್ರು ಈಗಲೂ ಹಂಗ ಮಾಡಲಿ ಅಂತ ಈಗ ನಿಮ್ಮ ಪಂಚಮಸಾಲಿಯಲ್ಲಿ ಮೂರು ಪೀಠಗಳಿದೆ ಆದರೆ ಉಳಿದ ಎರಡು ಪೀಠಗಳು ಹೆಚ್ಚು ಲೌಕಿಕವಾಗಿದೆ ಮತ್ತು ಹೆಚ್ಚು ಅದು ಸಮಾಜದಿಂದ ಬಹುಶಃ ಆರ್ಥಿಕವಾಗಿ ಇತ್ಯಾದಿಗಳಿಗೆ ಪಾದಪೂಜೆ ಇರ್ಬೋದು ಇನ್ನೊಂದಿರ್ಬೋದು ಅದಕ್ಕೆಲ್ಲ ಬಹಳ ನಿರೀಕ್ಷೆಗಳನ್ನು ಮಾಡ್ತಾ ಇದ್ದಂಗೆ ಕಾಣುತ್ತೆ ನಮಗೆ ತಾವು ಬರಿಗೈಯಲ್ಲಿಯೋ ಬರಿಗಾಲಲ್ಲೋ ತಿರುಗಾಡ್ತೀರಿ ಯಾರು ಕರೆದರೂ ಹೋಗ್ತೀರಿ ಈ ಸರಳತೆ ಮತ್ತು ಈ ಸಮಾಜಮುಖಿಯಾದಂಥ ಈ ನಮ್ಮ ನಡೆ ನಿಮ್ಮ ಮಠವನ್ನೇ ಎಷ್ಟು ಮಟ್ಟಿಗೆ ಆರ್ಥಿಕವಾಗಿ ಗಟ್ಟಿ ಮಾಡುತ್ತೆ ನಾನು ನಾ ಮಠವನ್ನು ಆರ್ಥಿಕವಾಗಿ ಬೆಳೆಸಬೇಕು ಅಂತ ನಾನು ಎಂದೂ ಅಪೇಕ್ಷೆ ಪಟ್ಟಿಲ್ಲ ಸಮಾಜ ಜನರು ಆರ್ಥಿಕವಾಗಿ ಬೆಳಿಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀನಿ ಸ್ವಾಮಿ ಬಡವಾಗಿರಬೇಕು ಸಮಾಜ ಶ್ರೀಮಂತವಾಗಿರಬೇಕು ಈ ಆತದರ ಸಂಸ್ಕೃತಿ ಬೇಡವ ತಮಗೆ ನಾನು ಎಂದೂ ನಾನು ಅಪೇಕ್ಷೆ ಪಟ್ಟೇ ಇಲ್ಲ ನನಗೆ ಓಸರೆ ಲಾಕ್ಡೌನಲ್ಲಿ ಒಬ್ಬರು ನಮ್ಮ ಇಲ್ಕಲ್ನ ವೈದ್ಯರು ನಮ್ಮವರೇ ಆ ಬಿಸಿಲಿನ ಜಳ ನೋಡಾಡ್ದೆ ಮತ್ತು ಮೂರು ತಿಂಗಳು ಇರಲೇಬೇಕಾಯ್ತಲ್ಲ ಲಾಕ್ಡೌನಲ್ಲಿ ನನಗೊಂದು ಎಸಿ ತಂದು ಕೊಟ್ಟಿದ್ರು ನಾನು ಇವತ್ತು ಒಂದಿನೂ ಬಳಸೇ ಇಲ್ಲ ಅದಕ್ಕೆ ಅಡಿಕ್ಟ್ ಆಗೇ ಇಲ್ಲ ಬೇಡ ನ್ಯಾಚುರಲಾಗಿ ಮನುಷ್ಯ ಎರಡೂ ಕಡೆ ಹೊಂದ್ಕೊಂಡಿರಬೇಕು ಅಂತೇಳಿ ಈ ರೀತಿಯಾಗಿ ನಾನು ಬೈಕೆ ಮಾಡ್ಕೊಂಡು ಬಂದಿರತಕ್ಕಂಥನು ಉಳಿದ ಸ್ವಾಮಿಗಳ ಬಗ್ಗೆ ನಾನು ಹೇಳೋಕ್ಕೆ ಹೋಗಲ್ಲ ಅದು ಅವರ ವೈಯಕ್ತಿಕ ನನಗೇನಪ್ಪ ಅಂದರೆ ಸಮಾಜದ ಜನ ಶ್ರೀಮಂತ ಇರಬೇಕು ಸಮಾಜನ ಸಮೃದ್ಧ ಇರಬೇಕು ಪೀಠ ಸಮೃದ್ಧವಾಗೋದಕ್ಕಿಂತ ಸಮಾಜ ಸಮೃದ್ಧವಾಗಿರಬೇಕು ಹಂಗಾಗಿ ಸಮಾಜಕ್ಕೋಸ್ಕರವಾಗಿ ಪೀಠ ಇರಬೇಕು ಹೊರತು ಪೀಠಕ್ಕೋಸ್ಕರವಾಗಿ ಸಮಾಜ ಇರಬಾರ್ದಂತ ಸ್ವಾಮಿ ಸಮಾಜಕ್ಕೋ ಸಮರ್ಪಣೆ ಆಗಬೇಕು ಹೊರತು ಸಮಾಜ ಸಮಾಜಕ್ಕೋಸ್ಕರವಾಗಿ ಸಮರ್ಪಣೆ ಆಗಬಾರ್ದು ಪೀಠದಿಂದಲೇ ಸಮಾಜ ಅನ್ನೋ ರೀತಿಯಲ್ಲಿ ಕೆಲಸ ಆಗ್ತಾ ಇದೆ ಹಾಂ ಹಾಂ ಬೇರೆ ಕಡೆಯಲ್ಲ ಬೇರೆ ಕಡೆಯಲ್ಲಿ ಕೊಡ್ತೀವಿ ಹಾಗೆ ಆಗಬಾರ್ದು ಸಮಾಜಕ್ಕೋಸ್ಕರ ಪೀಠ ಇರಬೇಕು ಹೊರತು ಆಮೇಲೆ ಈ ಸ್ವಾಮೀಜಿಗಳ ಇತ್ತೀಚೆಗೆ ಜೈಲಿಗೆ ಹೋಗೋದು ಶುರು ಆಗಿದೆ ಅವರ ನಡತೆಗೆಟ್ಟ ವ್ಯವಹಾರಗಳು ಶುರು ಆಗಿದೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪಗಳು ಶುರು ಆಗಿದ್ದಾವೆ ಈ ಒಟ್ಟು ಸಮಾಜಕ್ಕೆ ಬುದ್ಧಿ ಹೇಳುವಂಥ ಮಾರ್ಗದರ್ಶಕರಾಗಬೇಕಾದಂಥ ಈ ಜಂಗಮರೇ ಹೀಗೆ ಮಾಡಿಬಿಟ್ರೆ ಹಾಗೆ ಮುಂದೆ ಇರ್ಕತೆ ಅಲ್ಲ ಯಾಕಂದ್ರೆ ಅದ್ರ ಬಗ್ಗೆ ಅವೆಲ್ಲ ಕಾನೂನು ವ್ಯಾಪ್ತಿರೋದ್ರಿಂದ ಅದ್ರ ಬಗ್ಗೆ ಏನು ಮಾತಾಡೋಕೆ ಹೋಗೋದಿಲ್ಲ ಆದರೆ ಸಮಾಜ ಮತ್ತು ಸ್ವಾಮೀಜಿ ಮತ್ತು ಪೀಠ ಅದರ ಧರ್ಮ ಅದಕ್ಕೆ ನಾನು ಹೇಳ್ತೇನಪ್ಪ ಅಂದರೆ ಸಮಾಜದ ಸ್ವಾಮಿಗೆ ಸಮಾಜ ಸಮರ್ಪಣೆ ಆಗಬಾರ್ದು ಸಮಾಜಕ್ಕೆ ಸ್ವಾಮಿ ಸಮರ್ಪಣೆ ಆಗಬೇಕು ನಾನು ಈ ಪಾದಯಾತ್ರೆಯಲ್ಲಿ ನಾನು ಸಮಾಜಕ್ಕೆ ಸಂಪೂರ್ಣವಾಗಿ ಅರ್ಪಣೆ ಮಾಡಿಕೊಂಡೆ ಉಳಿದ 90% ಕಡೆ ಏನಿದೆಯಪ್ಪ ಅಂದರೆ ಸಮಾಜ ಸ್ವಾಮಿಗೋಸ್ಕರ ಸಮರ್ಪಣೆ ಆಗಲಿ ಅಂತಾರೆ ಅದು ನಾನು ಸಮಾಜಕ್ಕೋಸ್ಕರ ಸಮರ್ಪಣೆ ಆಗಬೇಕು ಅಂತೇಳಿ ಬಯಸಿ ಒಂದು ಹೊಸ ಆಲೋಚನೆಯನ್ನು ಮಾಡಿ ಹೋರಾಟ ಮಾಡಿದೆ ಹಾಗಾಗಿ ಎಲ್ಲ ನಾವೆಲ್ಲ ಪರಮಾತ್ಮನ ಇಚ್ಛೆಗನುಸಾರವಾಗಿ ಒಂದು ವ್ಯವಸ್ಥೆ ಜವಾಬ್ದಾರಿ ಹೊತ್ತಿದ್ದೀವಿ ಆ ಪರಮಾತ್ಮ ಮೆಚ್ಚುವಂತ ನಾವೆಲ್ಲ ಸಹ ಬದುಕಬೇಕು ಅಂತ ಪರಮಾತ್ಮನ ಇಚ್ಛೆ ಅಂತ ನಾವೆಲ್ಲ ನಡೀಬೇಕು ಅಂತ ಆ ನಡೆಯುವಂಥ ಹಾದಿಯೊಳಗೆ ಏಳು ಬೀಳು ಬರೋ ಸಹಜ ಆದರೆ ಮತ್ತೆ ಅದು ತಿದ್ದುಕೊಂಡು ಹೋಗುವಂಥ ಪ್ರಯತ್ನವನ್ನು ನಾವೆಲ್ಲ ಸಹ ಮಾಡಬೇಕು ಅಂತ ಜನರೇಟರ್ ನಂಬಿಕೆ ವಿಶ್ವಾಸಕ್ಕೆ ಎಂದೂ ಸಹ ಅನ್ಯಾಯವಾಗದ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಮನುಷ್ಯಗಳು ಮನುಷ್ಯನಾದಂಥವನು ಸಹಜವಾಗಿನ ಧಾರ್ಮಿಕ ರಂಗದಲ್ಲಿರ್ಬೋದು ರಾಜಕೀಯ ರಂಗದಲ್ಲಿರ್ಬೋದು ಏನೇ ಏರುಪೇರುಗಳಿದ್ದರೂ ಸಹ ಯಾವುದೇ ಕಾರಣಕ್ಕೂ ಸಮಾಜಕ್ಕೆ ವಂಚನೆ ಮಾಡೋ ಕೆಲಸವನ್ನು ಯಾರು ಸಹ ಮಾಡಬಾರ್ದು ಅಂತ ಈ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ನಾವು ಶಬ್ದ ಬಳಸ್ತೇವೆ ಈ ಅಂತರಂಗ ಶುದ್ಧಿ ಸ್ವಾಮೀಜಿಗಳಲ್ಲೇ ಇಲ್ಲದೇ ಇದ್ದರೆ ಸಮಾಜದಿಂದ ಏನು ನಿರೀಕ್ಷೆ ಮಾಡುತ್ತೆ ಇಲ್ಲ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಇದ್ದಾಗ ಮಾತ್ರ ಭಗವಂತ ಒಲಿತಾನಂತ ಬಸವಣ್ಣ ಹೇಳಿದ್ದಾರೆ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರು ಒಲಿಸುವ ಪರಿ ಅಂತ ಬಸವಣ್ಣ ಹೇಳಿದ್ದಾರೆ ಹಾಗಾಗಿ ಅಂತರಂಗ ಶುದ್ಧಿ ಇಟ್ಕೊಂಡೆ ಬಹಿರಂಗ ಶುದ್ಧಿಗೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಅಂತ ಅಂತರಂಗ ಶುದ್ಧಿ ಒಂದೇ ಸಾರಿ ಎಲ್ಲರನ್ನು ಪರಿವರ್ತನೆಗೊಳಿಸಿದ್ರೆ ಅಂತಂಥವಾಗಿ ಶುದ್ಧೀಕರಣ ಮಾಡಲಿಕ್ಕೋಸ್ಕರವಾಗೇ ನಮ್ಮದೇ ಇರುವಂಥ ಧಾರ್ಮಿಕ ಆಚರಣೆಗಳು ಮತ್ತು ಧಾರ್ಮಿಕವಾಗಿರ್ತಕ್ಕಂಥ ಒಂದು ಸತ್ಸಂಗ ಇರುತ್ತೆ ಅದನ್ನು ನಾವು ಅನುಷ್ಠಾನ ಮಾಡ್ಕೊಂಡು ಅಂತರಂಗ ಶುದ್ಧಿಯನ್ನು ಮಾಡಿಕೊಂಡಾಗ ಯಾರು ಅಂತರಂಗ ಶುದ್ಧಿ ಮಾಡ್ಕೊಂತ ಅವನು ಬಹಿರಂಗ ಶುದ್ಧಿ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಅಂತರಂಗ ಶುದ್ಧಿನೇ ಭಾಳ ಮಹತ್ವ ಅಂತ ಹಾಗಾಗಿ ಅಂತರಂಗ ಶುದ್ಧಿ ಕಡೆಗೆ ಯಾರು ಹೆಚ್ಚು ಗಮನ ಕೊಡ್ತಾನೋ ಅವನಿಂದ ಬಹಿರಂಗ ಶುದ್ಧಿ ಕಡೆ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ ಹಾಗಾಗಿ ಅಂತರಂಗ ಶುದ್ಧಿ ಬೇಕೇ ಬೇಕು ಅದರ ಕಡೆ ಗಮನ ಕೊಡುವಂಥದ್ದು ಅಷ್ಟೇ ಅವಶ್ಯಕತೆ ಇದೆ ಕೂಡಲ ಸಂಗಮದಲ್ಲಿ ತಾವು ಹೆಚ್ಚು ಇರುವುದಿಲ್ಲ ಆದರೆ ಇದ್ದು ಅಲ್ಲಿ ಮಾಡಬೇಕಾದ ಕೆಲಸ ಇದೆ ಅಂತ ಅನಿಸೋದಿಲ್ಲ ತಾವು ಹೌದು ಭಾಳಷ್ಟು ಮಾಡಬೇಕಿದೆ ಈಗ ನಾನು ಈಗೇನು ಹೋರಾಟ ಇರೋದರಿಂದ ಇನ್ನು ಇದು ಮತ್ತೀಗ ಹೋದರೆ ಸರ್ಕಾರ ಕೊಟ್ಟು ಮೀಸಲಾತಿ ಅನುಷ್ಠಾನ ಆಗ್ಬಿಟ್ಟಿದ್ರೆ ಏನು ಸಮಸ್ಯೆ ಇರ್ತಿದ್ದಿಲ್ಲ ಈಗ ಮತ್ತೆ ಸರ್ಕಾರ ಅದು ಸುಪ್ರೀಂ ಕೋರ್ಟ್ನಾಗಿರೋದ್ರಿಂದ ನಮ್ಮ ಮಕ್ಕಳು ಕೇಳಕತ್ತಾರೆ ವಿದ್ಯಾರ್ಥಿಗಳು ಯಾವುದನ್ನು ನಾವು ಬಳಸಬೇಕು ಯಾವುದನ್ನು ಬಳಕೆ ಮಾಡ್ಕೋ ಯಾವ ಮೀಸಲಾತಿ ಅಂತ ಹಾಗಾಗಿ ಈ ಸರ್ಕಾರ ಅನುಷ್ಠಾನಗೊಳ್ಳಿ ಅಂತೇಳಿ ಈಗ ಮತ್ತೆ ಹೋರಾಟವನ್ನು
ಶುರುಮಾಡಬೇಕಾಗಿದೆ. ಶುರುಮಾಡೋಕ್ಕೆ ಮುಂಚಿತವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಂಡಿದ್ದೀನಿ. ಒತ್ತಕದ ಆಗುತ್ತೆ ಅಂತ ನಂಬಿಕೆ ಐತಿ. ಅದೆಲ್ಲ ಆದಮೇಲೆ ಸುಪ್ರೀಂ ಕೋರ್ಟಲ್ಲಿ ಇರೋದ್ರಿಂದ ಅವರು ಕೈಯು ಕಟ್ಟಾಕಿರಬೇಕಂತ ಅಲ್ಲ ನಡೆಯುತ್ತೆ. ಮತ್ತೆ ಯಾವುದೇ ಒಂದು ಇದು ಮೀಸಲಾತಿ ಸಂವಿಧಾನದ ವಿಚಾರ ಅಂದಾಗ ಭಾಳಷ್ಟು ನಾವು ನಿರೀಕ್ಷೆ ಇಟ್ಕೊಳಕ್ಕಾಗಲ್ಲ. ಭಾಳ ಸೂಕ್ಷ್ಮವಾದಂಥ ಕೆಲಸ. ಒಂದೇ ಸರಿ ನಾವು ಇದನ್ನು ಪಡೆದೇ ತೀರ್ತೀವಿ ಅನ್ನುವಂಥ ಭ್ರಮೆನೇ ಬೇಡ. ಆದರೆ ಹೋರಾಟ ಮಾಡಿ ನಿರಂತರ ಇರಬೇಕಾಗತ್ತೆ. ಆ ಕಾರಣಕ್ಕೋಸ್ಕರವಾಗೇ ಈ ಕೂಳು ಸಮದಲ್ಲಿ ಇದ್ದುಕೊಂಡು ಇನ್ನಷ್ಟು ಅಭಿವೃದ್ಧಿ ಕೆಲಸ ಮಾಡುವಂಥ ಜವಾಬ್ದಾರಿ ಮೇಲಿದೆ. ಬಟ್ ಈ ಜನ ನಮ್ಮ ನಂಬಿದಾರಲ್ಲ, ಇದಕ್ಕೊಂದು ದಡ ಮುಟ್ಸೋ ಕೆಲಸವನ್ನು ಮಾಡಬೇಕಾಗಿದೆ. ಇದು ಮುಗಿದ ಮೇಲೆ ಅದು ಯಾವಾಗ ಬೇಕಾದ್ರೂ ಮಾಡ್ಬೋದು. ಅದನ್ನು ಆ ಒಂದು ಭೌತಿಕವಾದಂತಹ ಕೆಲಸವನ್ನು ಯಾವಾಗ ಬೇಕಾದ್ರೂ ಮಾಡ್ಬೋದು. ಹಾಗಾಗಿ ಅದನ್ನು ಅಂತಂತ ಮಾಡೋ ಕೆಲಸ ನಿಮ್ಮ ಪಂಚಮಸಾರಿ ಮೂರು ಪೀಠಗಳು ಒಂದಾಗುವ ಕಥೆ ಇಲ್ಲ? ಇಲ್ಲ, ನನಗೆ ಗೊತ್ತಿಲ್ಲ. ನನಗಿರೋದು ಮಾತು ಎರಡೇ ಪೀಠ ಗೊತ್ತೈತೆ ಹೊರತು ಅದು ಉಳಿದ ಬಗ್ಗೆ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ನನಗೆ ಎರಡೇ ಪೀಠರ ವಿಚಾರ ಗೊತ್ತು, ಉಳಿದ ಪೀಠದ ಬಗ್ಗೆ ನನ್ನ ಮಾಹಿತಿ ಇಲ್ಲ. ನಿಮ್ಮ ಹೋರಾಟ ಮುಂದುವರಿಲಿ. ಆಮೇಲೆ ನಿಮ್ಮಿಂದ ಸಮಾಜ ಬಹಳ ನಿರೀಕ್ಷೆ ಮಾಡ್ತಾ ಇದೆ. ಇವತ್ತು ಮಠಗಳು ಸ್ವಾಮೀಜಿಗಳು ಎಲ್ಲರೂ ಎಲ್ಲೋ ಒಂದು ಕಡೆ ಸಾಮಾನ್ಯ ಮನುಷ್ಯರ ಹಾಗೆಯೇ ಆಪಾದನೆಗೆ ಇತ್ಯಾದಿಗಳಿಗೆ ಗುರಿಯಾಗ್ತಾ ಇರುವಂಥ ಹೊತ್ತಿನಲ್ಲಿ ನೀವೊಂದು ಸಚ್ಚಾರಿತ್ರ್ಯವಾದಂಥ ಒಂದು ಸನ್ಮಾರ್ಗವನ್ನು ಹುಟ್ಟು ಹಾಕ್ತೀರಿ ಅಂತ ನಾವು ನಂಬಿದ್ದೇವೆ. ಖಂಡಿತ, ನಿಮ್ಮದೆಲ್ಲ ಸಹಕಾರಿ ಇರಲಿ ನಿಮ್ಮ ದೃಶ್ಯವಾಹಿನಿ. ಯಾಕೆಂದರೆ ನಿಮ್ಮ ಬರವಣಿಗೆಗಳನ್ನು, ನಿಮ್ಮ ಸಂಪಾದಕತ್ವದ ಅನೇಕ ಪುಸ್ತಕಗಳನ್ನು ಮೊದಲಿಂದ ನಾನು ಓದ್ತಾ ಇದ್ದೆ. ಬಟ್ ನಿಮ್ಮನ್ನು ನೇರವಾಗಿ ನೋಡೋ ಪ್ರಯತ್ನ ಆಗಿರಲಿಲ್ಲ. ನಿನ್ನೆ ನಮ್ಮ ಶರಣವರು ಹೇಳಿದ ಮೇಲೆ ನಿಮ್ಮನ್ನು ನೇರವಾಗಿ ನೋಡಿ ನಿಮ್ಮ ಸಂದರ್ಶನ ಓದೋಕ್ಕೆ ಇನ್ನಷ್ಟು ನನಗೆ ಪ್ರೇರಣೆ ಕೊಟ್ಟಿದೆ. ಇನ್ನಷ್ಟು ಏನೇನು ಮಾಡಬೇಕು, ಏನೇನು ಮಾಡಿಲ್ಲ ಅದ್ರ ಬಗ್ಗೆಯೂ ಸಹ ಒಲವು ಕೊಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಖಂಡಿತವಾಗಿ ನಿಮ್ಮ ಸಹಕಾರ ಇರಲಿ, ನಿಮ್ಮ ಆಲೋಚನೆಗಳು ನಮ್ಮ ಹೋರಾಟಕ್ಕೆ ಒಂದು ದೊಡ್ಡ ಶಕ್ತಿಯಾಗಲಿ ಅಂತೇಳಿ ಈ ಮೂಲಕ ನಾನು ಆಶಿಸ್ತೀನಿ. ನಮಸ್ತೆ ಸರ್. ಶರಣು ಶರಣಾರ್ಥಿಗಳು.